ಮಣಿಪುರದಲ್ಲಿ ಕ್ರೈಸ್ತರ ಮೇಲೆ ನಡೀತಾ ಇರುವ ದೌರ್ಜನ್ಯವನ್ನು ಖಂಡಿಸಿ ಕೊಡಗು ಜಿಲ್ಲಾ ಕ್ರೈಸ್ತ ಸಮುದಾಯದ ವತಿಯಿಂದ ನಗರದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ನಗರದ ಸಂತ ಮೈಕೇಲರ ದೇವಾಲಯದಲ್ಲಿ ಜಮಾಯಿಸಿದ ಕ್ರೈಸ್ತ ಬಾಂಧವರು ಚರ್ಚ್ನಲ್ಲಿ ಹಿಂಸಾಚಾರ ಕೊನೆಯಾಗಲು ಕೈಗೆ ಕಪ್ಪು ಪಟ್ಟಿ ಧರಿಸಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದರು. ಬಳಿಕ ದೇವಾಲಯದಿಂದ ಇಂದಿರಾಗಾಂಧಿ ವೃತ್ತದ ಮೂಲಕ ಜಿಲ್ಲಾಧಿಕಾರಿ ಕಚೇರಿವರೆಗೆ ನಗರದಲ್ಲಿ ಪ್ರತಿಭಟನಾ ಮೆರವಣಿಗೆ ಸಾಗಿದ್ರು. ಮೆರವಣಿಗೆ ಉದ್ದಕ್ಕೂ ಮಣಿಪುರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ ಪ್ರತಿಭಟನಾಕಾರರು ಅಲ್ಲಿನ ಮುಖ್ಯಮಂತ್ರಿ ಎನ್ ಬೀರೇನ್ ಸಿಂಗ್ ರಾಜೀನಾಮೆಗೆ ಒತ್ತಾಯಿಸಿದ್ರು. ಕೇಂದ್ರ ಸರ್ಕಾರ ಮಧ್ಯಪ್ರವೇಶಿಸಿ ಹಿಂಸಾಚಾರ ಅಂತ್ಯಗೊಳಿಸಲು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದ್ರು. ಮೆರವಣಿಗೆಯಲ್ಲಿ ಶವಪೆಟ್ಟಿಗೆಯನ್ನು ಹೊತ್ತೊಯ್ಯುವ ಮೂಲಕ ದೌರ್ಜನ್ಯವೊಂದು ಖಂಡಿಸಲಾಯಿತು. ಬೀರೇನ್ ಸಿಂಗ್ ಈ ಸಂದರ್ಭ ಮಾತನಾಡಿದ ಕ್ರೈಸ್ತ ಮುಖಂಡ ಸುನೀಲ್ ಪತ್ರಾವೋ, ಮಣಿಪುರದಲ್ಲಿ ನಿರಂತರವಾಗಿ ಕ್ರೈಸ್ತರು ಅವರ ಪ್ರಾರ್ಥನಾ ಮಂದಿರ ಆಸ್ತಿಪಾಸ್ತಿಗಳ ಮೇಲೆ ದೌರ್ಜನ್ಯ ನಡೀತಾ ಇದೆ. ಅಲ್ಲಿನ ಚುನಾಯಿತ ಸರ್ಕಾರ ರಾಜಧರ್ಮ ಪಾಲಿಸಲು ನಿಷ್ಕ್ರಿಯವಾಗಿದೆ. ಒಂದು ಕಣ್ಣಿಗೆ ಸುಣ್ಣ, ಮತ್ತೊಂದು ಕಣ್ಣಿಗೆ ಬೆಣ್ಣೆ ಎಂಬಂತೆ ಇಬ್ಬಾಗ ನೀತಿಯನ್ನು ಅನುಸರಿಸಲಾಗ್ತಾ ಇದೆ. ಘಟನೆಯನ್ನು ಖಂಡಿಸಿ ಕೊಡಗು ಜಿಲ್ಲೆಯ ಕ್ರೈಸ್ತ ಸಮುದಾಯದಿಂದ ರಾಜಕೀಯ ರಹಿತ ಹೋರಾಟ ಮಾಡಲಾಗಿದೆ. ಮಾನವ ಹಕ್ಕುಗಳ ಆಯೋಗ ಮಧ್ಯಪ್ರವೇಶ ಮಾಡಿ ಕ್ರೈಸ್ತರ ಮೇಲೆ ನಡೀತಾ ಇರುವ ದೌರ್ಜನ್ಯವನ್ನು ಕೊನೆಗಣಿಸಬೇಕೆಂದು ಒತ್ತಾಯಿಸಿದರು. ದೌರ್ಜನ್ಯಗಳು ನಡೀತಾ ಇದೆ. ಅಲ್ಲಿ ಚುನಾಯಿತ ಎರಡು ಸರ್ಕಾರಗಳು ತಮ್ಮ ರಾಜಧರ್ಮವನ್ನು ಪಾಲಿಸಲಿಕ್ಕೆ ಸಂಪೂರ್ಣವಾಗಿ ನಿಷ್ಕ್ರಿಯವಾಗಿದ್ದಾವೆ. ಅಲ್ಲಿನ ರಾಜ್ಯ ಸರ್ಕಾರ, ಅಲ್ಲಿನ ಬೀರೇನ್ ಸಿಂಗ್ರ ನೇತೃತ್ವದ ರಾಜ್ಯ ಸರ್ಕಾರ ಮತ್ತು ಕೇಂದ್ರದಲ್ಲಿ ಆಡಳಿತ ಮಾಡುತ್ತಿರತಕ್ಕಂಥ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ, ಎರಡೂ ಸರ್ಕಾರಗಳು ಕೂಡ ರಾಜಧರ್ಮವನ್ನು ಪಾಲಿಸಲಿಕ್ಕೆ ಸಂಪೂರ್ಣವಾಗಿ ನಿಷ್ಕ್ರಿಯವಾಗಿದ್ದಾವೆ. ಜೊತೆಗೆ ಒಂದು ಕಣ್ಣಿಗೆ ಸುಣ್ಣ, ಒಂದು ಕಣ್ಣಿಗೆ ಬೆಣ್ಣೆ ಎಂಬ ನೀತಿ ಇಬ್ಬಗೆಯ ನೀತಿಯನ್ನು ಅನುಸರಿಸ್ತಾ, ಜೊತೆಗೆ ಡಿವೈಡ್ ಅಂಡ್ ರೂಲ್ ಏನಿದೆ, ಈ ಎರಡೂ ವಿಭಾಗಗಳನ್ನು ಒಡೆದಾಳ್ತಕ್ಕಂಥ ರೀತಿಯನ್ನ ಅನುಸರಿಸ್ತಾ ಇದ್ದಾರೆ. ಇದನ್ನೆಲ್ಲ ಖಂಡಿಸಿ ನಾವೇನ್ ಮಾಡ್ತಾ ಇದ್ದೀವಿ ಅಂದ್ರೆ, ಇವತ್ತು ದೇಶಾದ್ಯಂತ ಎಲ್ಲ ಕ್ರೈಸ್ತರು ಮಣಿಪುರದ ಕ್ರೈಸ್ತರಿಗೆ ಇವತ್ತು ಸಪೋರ್ಟ್ ನೀಡಲಿಕ್ಕೆ, ಅವರಿಗೆ ಮೋರಲಿ ನಾವೇನ್ ಸಪೋರ್ಟ್ ನೀಡಲಿಕ್ಕೆ ಇವತ್ತು ಈ ಸಾಲಿಡಾರಿಟಿ ಮಾರ್ಚ್ ಅನ್ನು ನಾವು ಇವತ್ತು ಇಡೀ ರಾಷ್ಟ್ರಾದ್ಯಂತ ನಡೆಸ್ತಾ ಇದ್ದೀವಿ. ಅದರ ಭಾಗವಾಗಿ ಇವತ್ತು ನಾವು ಕೊಡಗು ಜಿಲ್ಲೆಯಲ್ಲಿ ನಡೆಸಿದೀವಿ. ಇವತ್ತು ಕೊಡಗು ಜಿಲ್ಲೆಯಾದ್ಯಂತ ಇರತಕ್ಕಂಥ ಎಲ್ಲ ನಮ್ಮ ಧರ್ಮಗುರುಗಳು, ಕನ್ಯಾಸ್ತ್ರೀಯರು ಮತ್ತು ನಮ್ಮ ಎಲ್ಲ ಚರ್ಚಿನ ಆಡಳಿತ ಮಂಡಳಿಯ ಭಕ್ತಾದಿಗಳು, ಆಡಳಿತ ಮಂಡಳಿಯ ಪದಾಧಿಕಾರಿಗಳು ಇವತ್ತು ಇಲ್ಲಿ ಸೇರಿ ಒಂದು ಪಕ್ಷಾತೀತವಾದಂಥ, ರಾಜಕೀಯ ರಹಿತವಾದಂಥ ಒಂದು ಹೋರಾಟವನ್ನು ನಾವಿಲ್ಲಿ ಇವತ್ತು ವ್ಯವಸ್ಥೆ ಮಾಡಿದ್ದೀವಿ. ವಿರಾಜಪೇಟೆ ಧರ್ಮ ಕೇಂದ್ರದ ಗುರುಗಳಾದ ಫಾದರ್ ಡಾ ದಯಾನಂದ ಪ್ರಭು, ಮಡಿಕೇರಿ ಸಂತ ಮೈಕೇಲರ ದೇವಾಲಯದ ಧರ್ಮಗುರು ಫಾದರ್ ಜಾರ್ಜ್ ದೀಪಕ್, ವಿವಿಧ ಧರ್ಮಗಳ ಧರ್ಮಗುರುಗಳಾದ ಫಾದರ್ ನವೀನ್ ಕುಮಾರ್, ಫಾದರ್ ಐಸಾಕ್ ರತ್ನಾಕರ್, ರೋಮನ್ ಕ್ಯಾಥೋಲಿಕ್ ಅಸೋಸಿಯೇಷನ್ ಅಧ್ಯಕ್ಷ ಎಸ್ಎಂ ಡಿಸಿಲ್ವಾ, ಸ್ಥಾಪಕಾಧ್ಯಕ್ಷ ಲಾರೆನ್ಸ್, ಉಪಾಧ್ಯಕ್ಷ ಜಾನ್ಸನ್ ಪಿಂಟೋ, ಕ್ರೈಸ್ತ ಮುಖಂಡರಾದ ಬೇಬಿ ಮ್ಯಾಥ್ಯೂ, ಜೋಕಿಮ್ ರಾಡ್ರಿಗಸ್, ತೆರೆಸಾ ವಿಕ್ಟರ್ ಮತ್ತಿತರರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಕೇಂದ್ರ ಸರ್ಕಾರ ನಮ್ಮ ಕ್ರೈಸ್ತರಂದ್ರೆ ಅವರ ಹೇಳಿಗಳು, ಅವರ ಕೈಯಲ್ಲಿ ಏನು ಸಾಧ್ಯವಿಲ್ಲ ಎಂಬುದಾಗಿ, ಇವತ್ತು ಕ್ರೈಸ್ತರ ಹೇಳಿಗಳಲ್ಲ, ಅವರು ಶಾಂತಿ ಪ್ರಿಯರು. ಯಾಕಂದ್ರೆ ನಾವು ಯುದ್ಧ ಮಾಡುವುದಿಲ್ಲ ಅವರೊಂದಿಗೆ, ನಮ್ಮ ಪರವಾಗಿ ದೇವರ ಯುದ್ಧ ಮಾಡುವಂತ ದಿನಗಳು ಬರ್ತಾ ಇದೆ.